ಕಾಂಟ್ಯಾಕ್ಟ್ ಪ್ರೋಸೆಸ್ ಹೆಂಗ್ ಮಾಡ್ತೀರಾ ಮೇಡಮ್? ಅವ್ರ ಹತ್ರನೇ ನಂಬರ್ ತಗೊಳ್ತೀರಾ? ಯಾರೋ ಒಬ್ರು ಬಂತು ಅಂದ್ರೆ ಒಂದು ಲೈವ್ ಮಾಡ್ತೀವಿ. ಮಕ್ಕಳಿದಾರ ಅಂದಾಗ ಹ್ಞೂ ಅಂತಾರೆ. ಎಷ್ಟು ನಿಮಗ್ ಕೋಪ ಬರ್ತಿತ್ತು? ಇದ್ದೂ ಇಲ್ಲಿ ತಂದು ಬಿಡ್ತಾರಲ್ಲ, ಅದಕ್ಕೆ ಒಂದು ಬಿರದೆ ಕೊಟ್ಬಿಟ್ಟಾರೆ ರೌಡಿಗಳು ಅಂತ. ಒಂದೇ ಸತಿ ಎಲ್ಲರಿಗೂ ಕೂರಿಸಿ ಕೊಡೋಷ್ಟು ಸಾಮರ್ಥ್ಯ ನಮ್ಮಲ್ಲಿಲ್ಲ. ವಿಜಯಲಕ್ಷ್ಮಿ ವಿಚಾರ ತುಂಬಾ ಆಗಿ ಒಂದು ನೆಗೆಟಿವಿಟಿಯನ್ನ ಕೂಡ ಹರಡಿಸಿತ್ತು. ಇಲ್ಲ ಅವರು ನಿಜವಾಗ್ಲೂ ಮೋಸ ಮಾಡಿದ್ದಾರೆ, ಅವ್ರು ದುಡ್ಡು ತಿಂದಿದ್ದಾರೆ ಈ ತರ ಹೇಳಿ. ವಿಜಯಲಕ್ಷ್ಮಿ ಅವರದೇ ದುಡ್ಡು ತಿಂದಾರೆ ಅಂತಂದ್ರೆ, ಅವ್ರು ಅದಕ್ಕಿಂತ ಮುಂಚೆ ಎಷ್ಟೋ ಲೈವ್ಗಳನ್ನ ಮಾಡಿ ಅಮೌಂಟ್ ಕೇಳಿದ್ರು, ದುಡ್ಡುಗಳನ್ನ ಕೇಳಿದ್ರು. ಎಲ್ಲಾದ್ರೂ ಬಂದಿತ್ತಮ್ಮ ಸೆಲೆಬ್ರಿಟಿ, ಸೆಲೆಬ್ರಿಟಿ ಗೊತ್ತಿರೋರು ಯಾರಾದ್ರೂ ಬಂದ್ರು ಅಂದ್ರೆ? ಇತ್ತೀಚೆಗೆ ಅಷ್ಟೇ ಒಬ್ಬ ಸೆಲೆಬ್ರಿಟಿ ಅಪ್ಪ ಬಂದ್ರು, 2ರಿಂದ 3ನೇ ದಿನಕ್ಕೆ ನಾವು ಕಳ್ಸಿಕೊಟ್ಟು. ನಮಸ್ಕಾರ, SDC ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವಿದ್ಯಾದೀಪಕ್. ಆಸರೆ ಅಂದಾಕ್ಷಣ ಎಷ್ಟೋ ಅನಾಥ ವೃದ್ಧರು, ಅನಾಥ ಮಕ್ಕಳು, ಸಿಂಗಲ್ ಪೇರೆಂಟ್ ಇರುವಂತಹ ಪೇರೆಂಟ್ ಹಾಗೆ ಮಗು, ಇಷ್ಟೋ ಜನರಿಗೆ ಕೂಡ ಆಸರೆ ಲೈಫನ್ನು ಕೊಟ್ಟಿದೆ. ಅವರನ್ನು ತಮ್ಮ ಮನೆಯ ಜನರಂತೆ ಸಾಕ್ತಾ ಇದೆ. ಅವರಿಗೆ ಹೊತ್ತೊತ್ತಿಗೆ ಊಟ, ಉಪಚಾರ, ಈ ರೀತಿಯಾಗಿ ತುಂಬ ಖುಷಿಯಾದಂತಹ ಕ್ಷಣಗಳಲ್ಲಿ ಅವರನ್ನು ಮುಂದೆ ಇಳಿಸ್ತಾ ಇದೆ. ಸೊ ನಾವಿವತ್ತು ಆಸರೆ ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ. ನಮ್ಮ ಜೊತೆಗೆ ಆಸರೆ ವೃದ್ಧಾಶ್ರಮದ ಮೇಡಮ್ ಕೂಡ ಇದ್ದಾರೆ, ಸರ್ ಕೂಡ ಇದ್ದರು, ಆದರೆ ಮೇಡಮ್ ಮಾತಾಡಲಿ ಅಂತ ಹೇಳಿದರು. ಸೊ ಬನ್ನಿ, ಹಾಗಿದ್ರೆ ಯಾವೆಲ್ಲ ವಿಚಾರಗಳನ್ನ ಹೇಳ್ತಾರೆ, ಆಸರೆ ಅನ್ನೋದು ಹೇಗೆ ಹುಟ್ಕೊಳ್ತು, ಆಸರೆಯಲ್ಲಿ ಎಷ್ಟು ವೃದ್ಧರಿದ್ದಾರೆ, ಎಷ್ಟು ಜನ ಇದ್ದಾರೆ ಟೋಟಲ್ ಆಗಿ, ಯಾವ ರೀತಿಯಾಗಿ ಅವರನ್ನ ನೋಡ್ಕೊತಿದ್ದಾರೆ, ಪ್ರತಿಯೊಂದು ಅವ್ರ ಹತ್ರನೇ ಮಾತಾಡ್ತಾ ಹೋಗೋಣ. ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಮೇಡಮ್, ಆಸರೆ ಅನ್ನುವಂಥದ್ದು ಹುಟ್ಕೊಂಡಿದ್ದು ಹೇಗೆ, ಯಾವ ವರ್ಷದಲ್ಲಿ ಅಂತ? 2014ರಲ್ಲಿ ಆಸರೆ ವೃದ್ಧಾಶ್ರಮ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ. ಅವಾಗಿಂದ ಚಿಕ್ಕ ಪುಟ್ಟದಾಗಿ ಮಾಡ್ಕೊಳ್ತಾ ಬರ್ತೀವಿ. ಈಗ ಎಂಆರ್ ಆಗಿ ಬೆಳೆದಕ್ಕೆ ಸ್ಟಾರ್ಟ್ ಆಗಿದ್ದು 2020ರಿಂದ. ಯಾಕಂದ್ರೆ ಮುಂಚೆ ಮಾಡ್ತಾ ಇದ್ದಿದ್ದು ಯಾವುದನ್ನು ಪಬ್ಲಿಸಿಟಿ ಇರಲಿಲ್ಲ, ನಿಧಾನಕ್ಕೆ ಮಾಡ್ತಾ ಇದ್ವಿ. ನಮ್ಮ ಹತ್ರನೇ ಇದ್ದವರು ಹೊರಗಡೆ ಹೋಗಿ ಬೇರೆ ಆಶ್ರಮಗಳನ್ನ ಮಾಡಿಕೊಂಡು ಅವರು ಲೈವ್ ಎಲ್ಲ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೇರೆ ಅವ್ರ ಫ್ರೆಂಡ್ಸ್ ಎಲ್ಲ ಕೇಳಕ್ಕೆ ಶುರು ಮಾಡಿದ್ರು. ಎಲ್ಲದೂ ಅವ್ರು ಮಾಡ್ತಿದ್ರೆ ನೀವು ಮಾಡ್ತಾರದು ಯಾರಿಗೂ ಗೊತ್ತಾಗ್ತಿಲ್ಲ. 4 ಜನಕ್ಕೆ ಮನದಟ್ಟಾಗಲಿ ಅನ್ನೋ ಕಾರಣಕ್ಕೆ ಈಗ ಫೇಸ್ಬುಕ್ ಲೈವ್ ಆಗಿರ್ಬೋದು, ಅದೇ ಬರಕ್ಕೆ ಶುರು ಮಾಡಿದ್ಮೇಲೆ ಎಲ್ಲರ ಮನೆ ಮಾತಾಗಿದೆ ಆಸರೆ. ಓಕೆ, ಯಾಕೆ ಮೇಡಮ್ ಈ ಆಸರೆಯನ್ನ ಮಾಡಬೇಕು ಅಂತ ಅನಿಸಿದ್ದು ಯಾಕೆ, ಅಂಡ್ ನಿಮ್ಮಲ್ಲಿ ಹೆಂಗೆ ಒಪಿನಿಯನ್ ಹೆಂಗೆ ಸ್ಟಾರ್ಟ್ ಆಯಿತು ಮಾಡೋಣ ಅಂತ ಹೇಳಿ? ಆಸರೆ ಅನ್ನೋದು ಮಾಡಬೇಕು ಅನ್ನೋ ಆಸಕ್ತಿ ನನ್ನ ಚಿಕ್ಕದು 7ನೇ ಕ್ಲಾಸ್ ಇರಬೇಕಾದ್ರೆ ಶುರುವಾಗಿರೋ ಆಸಕ್ತಿ ಅದು. ಅದಕ್ಕೆ ಕಾಕತಾಡಿ ಅನ್ನಂಗೆ ನನ್ನ ಗಂಡನ ಕೂಡ, ನಾನು ಯಾವ ರೀತಿ ಅಪ್ಪ ಅಮ್ಮನ ಕಳ್ಕೊಂಡು ನಾನು ಅನಾಥೆ ಆಗಿದ್ದಾಗ ನನಗೆ ಯಾರು ಆಸರೆ ಕೊಟ್ಟರು, ಆಸರೆ ಕೊಟ್ಟರು, ಹಾಗೆ ಅವರು ಕೂಡ ಅಮ್ಮ ಇರಲಿಲ್ಲ, ಅಪ್ಪ ಇರಲಿಲ್ಲ, ಅಮ್ಮನಿಗೆ ಬಾಯಿ ಬರ್ತಾ ಇರಲಿಲ್ಲ. ಅವರು ಅಣ್ಣ ಅತ್ತೆ ಆಸರೆ ಎದುರು ಬೆಳೀತಾ ಇದ್ರು. ಯಾವುದೋ ಕಾರಣಾಂತರಗಳಿಂದ ಅವ್ರು ಚಿಕ್ಕಮಗಳೂರು ಬಂದರು, ಇಬ್ಬರು ಭೇಟಿ ಆಯಿತು, ಲವ್ ಆಯಿತು, ಹಾಗೆ ಮದುವೆ ಆಯಿತು. ನಂತರ ಕುತ್ಕೊಂಡು ಯೋಚನೆ ಮಾಡಿದಾಗ ಮತ್ತೆ ಕಷ್ಟಗಳ ದಿನಗಳನ್ನೇ ಬಂತು, ಎದುರಾಯಿತು. ನಮಗೆ ತಿನ್ನಕ್ಕನ್ನಲ್ದಿರೋ ಪರಿಸ್ಥಿತಿ ಕೂಡ ಬಂದ್ಬಿಡ್ತು. ಅಂಥ ಪರಿಸ್ಥಿತಿಯಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ, ಯಾವ್ದಾದ್ರು ಅನಾಥಾಶ್ರಮ ನಾವು ಯಾಕೆ ಸೇರ್ಕೊಳ್ಬಾರ್ದು ಮತ್ತೆ ಅಂತ. ದೇವರು ಅಷ್ಟೊತ್ತಿಗೆ ಏನೋ ಒಂದು ಕೆಲಸಗಳು ಕೊಡ್ತಾ ಇದ್ದ, ಹೆಂಗೋ ಜೀವನ ನಡೀತಾ ಇತ್ತು. ಸ್ವಲ್ಪ ನಾ ಲಕಾಸು ಬರಕ್ಕೆ ಶುರು ಮಾಡಿದ್ಮೇಲೆ ನಾವು ಅವಾಗ ಯೋಚನೆ ಮಾಡಿದ್ವಿ, ಯಾಕೆ ನಾವೇ ಆಶ್ರಮದ ಅನಾಥರಾಗಿ ಇದ್ದವು, ನಾವೇ ಆಶ್ರಮ ಸೇರಬೇಕು ಅಂದ್ಕೊಂಡಿದ್ವಿ, ನಾವೇ ಯಾಕೆ 4 ಜನಕ್ಕೆ ದಾರಿ ಕೊಡಬಾರ್ದು ಅನ್ನೋ ಕಾರಣಕ್ಕೆ 2014ರಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ತೀವಿ. ರಿಜಿಸ್ಟರ್ ಮಾಡಿಸ್ಕೊಂಡು ಚಿಕ್ಕಪುರದಾಗ ಇದೆ ವಿಧಾನಸೌಧ ಬೆಂಗಳೂರಲ್ಲೇ ರಿಜಿಸ್ಟರ್ ಆಗುತ್ತೆ. ಅಲ್ಲಿ ಚಿಕ್ಕದಾಗಿ ಶುರುವಾಗಿದ್ದು ಇವತ್ತು ಎಮ್ಮರವಾಗಿ ಬೆಳೆದಿವೆ. ಓಕೆ, ಈಗ ದಿನಕ್ಕೆ ಎಷ್ಟು ಜನ ಅಂತ ಬರ್ತಾರೆ ಮೇಡಮ್ ಇಲ್ಲಿಗೆ? ಅಮ್ಮ ಹೇಳೋಕ್ಕಾಗಲ್ಲ, ದಿನಕ್ಕೆ ಒಬ್ರು ಬರ್ತಾರೆ ಇಲ್ಲ ಬರೋದೇ ಇಲ್ಲ ದಿನಕ್ಕೆ, ಇಲ್ಲ ಅಂದ್ರೆ ಒಂದೊಂದಿನ 10 ಜನ ಬರ್ತಾರೆ. ಬಂದವರೆಲ್ಲ ಉಳ್ಕೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಈಗ ಅವ್ರ ಅಪ್ಪ ಅಮ್ಮ ಮನೇಲಿ ಮಕ್ಕಳನ್ನ ಹೆಂಗ್ ಸಾಕಿರ್ತಾರೆ ಅಂತಂದ್ರೆ ಪ್ರೀತಿ ವಿಶ್ವಾಸದಿಂದ ಸಾಕಿರ್ತಾರೆ. ಕೆಲವೊಬ್ರು ಜಗಳ ಮಾಡ್ಕೊಂಡು ಬಂದಿರ್ತಾರೆ, ಕೆಲವರು ಬೇಡ ಅಂತ ಬಿಟ್ಟಿರ್ತಾರೆ. ಅವರಿಗೆ ಮಕ್ಳು ಯಾರು ಇದಾರೆ ಅಂತ ಗೊತ್ತಾಯ್ತು ಅಂದ್ರೆ ನಾವು ಅವ್ರನ್ನ ಈ ಕಾಂಟ್ಯಾಕ್ಟ್ ಪ್ರೋಸೆಸ್ ಹೆಂಗ್ ಮಾಡ್ತೀರಾ ಮೇಡಮ್? ಅವ್ರ ಹತ್ರನೇ ನಂಬರ್ ತಗೊಳ್ತೀರಾ ಅಥವಾ? ಇಲ್ಲ, ಇವಾಗ ನಾವ್ ಹೇಳಿದ್ವಿ ಫೇಸ್ಬುಕ್ ಅಂತ ಹೇಳಿದ್ವಿ, ಲೈವ್ ಮಾಡಕ್ ಶುರು ಮಾಡಿದ್ವಿ, ಹಂಗಾಗಿ ಎಲ್ಲರ ಮನೆ ಮುಟ್ಟಿದೆ ಅಂತ. ಹಾಗಾಗಿ ಈಗ ನಾವ್ ಯಾರೋ ಒಬ್ರು ಬಂತು ಅಂದ್ರೆ ಒಂದು ಲೈವ್ ಮಾಡ್ತೀವಿ, ಅದನ್ನ ನೋಡಿದವರು ಒಬ್ರಿಗೊಬ್ರಿಗೊಬ್ರಿಗೊಬ್ರು ಹೇಳ್ಕೊಳ್ತಾ ಹೇಳ್ಕೊಳ್ತಾ ಅಕ್ಕಪಕ್ಕದ ಮನೆಯಲ್ಲಿ ಈಗ ಮಕ್ಳುಗಳು ನಮ್ಮಮ್ಮ ನಮ್ಮಪ್ಪ ಅಂತ ಹೇಳ್ಕೊಳಕ್ ನಾಚಿಕೆ ಆಯ್ತು ಅಂತಂದ್ರು, ಅಕ್ಕಪಕ್ಕದ ನಮಗೆ ಫೋನ್ ಮಾಡ್ತಾರೆ, ಅವ್ರ ಮಕ್ಳು ಇಲ್ಲಿದಾರಮ್ಮ ಇಂಥ ಕಡೆ ಇದಾರೆ ಬನ್ನಿ ಅಂತೇಳಿ ಸರ್ಗಾಗ್ಲಿ ನನಗಾಗ್ಲಿ ಫೋನ್ ಮಾಡ್ತಾರೆ. ಅವಾಗ ಅವ್ರಿಗೆ ಫೋನ್ ನಂಬರ್ ತಗೊಂಡು ಅವ್ರಿಗೆ ಫೋನ್ ಮಾಡಿಸಿ ಕರೆಸಿ ಮನವೊಲಿಸಿ ಇನ್ನು ಮುಂದಕ್ಕೆ ಅವರು ಆ ರೀತಿ ತಪ್ಪು ಮಾಡಬಾರ್ದು. ಈ ಎತ್ತವರು ಕೂಡ ವಯಸ್ಸಾದ್ಮೇಲೆ ಚಿಕ್ಕ ಮಕ್ಕಳ ಥರ ಇರ್ತಾರೆ ಅಂತೇಳಿ ಇವ್ರಿಗೂ ಬುದ್ಧಿ ಹೇಳಿ ಇಬ್ರಿಗೂ ಬುದ್ಧಿ ಹೇಳಿ ಕಳಿಸ್ಕೊಡ್ತೀವಿ. ಓಕೆ, ನಾವು ಸುಮಾರು ವೃದ್ಧರನ್ನ ನೋಡಿದ್ವಿ, ಬಂದಾಗ ಹತ್ಕೊಂಡು ಬರ್ತಾರೆ, ಆಮೇಲೆ ನಿಮ್ಮ ಜೊತೆ ಅವರು ಕೂಡ ಏ ನಮ್ಗೊಂದು ಮನೆ ಅಂತ ಇದೆಯಪ್ಪ, ಇಲ್ಲಿ ಇರೋರೇ ನಮ್ಮವರು ಅಂತ ತುಂಬ ಖುಷಿಯಾಗಿದ್ದಾರೆ. ನಾನು ಒಂದಿಷ್ಟು ವೀಡಿಯೋಸ್ಗಳಲ್ಲಿ ನೋಡಿದೆ, ಚೆನ್ನಾಗಿ ಊಟ ಮಾಡ್ತಾರೆ, ಆರಾಮಾಗಿ ಕುತ್ಕೊಳ್ತಾರೆ. ಸೊ ಇದು ಬಂದಾಗ ಒಂದು ಭಯ ಅನ್ನೋದಿರುತ್ತೆ, ಸೊ ಬಂದಮೇಲೆ ಅಡ್ಜಸ್ಟ್ ಆಗಿಬಿಡ್ತಾರೆ, ಹೆಂಗೆ ಟ್ರೀಟ್ ಮಾಡ್ತೀರಾ ನೀವು ಅವ್ರನ್ನ? ಅಮ್ಮ ಈಗ ಮಕ್ಕಳನ್ನ 3 ವರ್ಷಕ್ಕೆ ಬೇಬಿ ಕೇರ್ ಅಂತ ಹಾಕ್ತೀವಿ.
ಮೊದಲನೇ ದಿನ ಮಗು ಹೋಗ್ಬೇಕಾದ್ರೆ ತುಂಬಾನೇ ಹೇಳುತ್ತೆ, ಎರಡನೇ ದಿನ ಸ್ವಲ್ಪ ಕೂಲ್ ಆಗುತ್ತೆ, ಹೋಗ್ತಾ ಹೋಗ್ತಾ ಒಂದು ವಾರ ಆದ್ಮೇಲೆ ಖುಷಿಯಾಗಿ ಹೋಗುತ್ತೆ. ಈ ಪ್ರಪಂಚ ಏನಂದ್ರೆ ಅವ್ರೀಗ ಚಿಕ್ಕ ಮಕ್ಳು ತರ, ಫಸ್ಟ್ ಬರ್ಬೇಕಾದ್ರೆ ಯಾರು ಇಲ್ಲ ಹೊರಗಡೆ ಪ್ರಪಂಚ ಅಂತ ಬಂದ್ಬಿಡ್ತಾರೆ. ಬಂದ್ಮೇಲೆ ಎಲ್ಲ ಅವ್ರ ಜೊತೆಯಲ್ಲೇ ಇರೋದ್ರಿಂದ ಅವ್ರ ಕಷ್ಟ ಸುಖಗಳನ್ನೆಲ್ಲ ಮಾತಾಡ್ಕೊಂಡಾಗ ಅವ್ರಿಗಿಂತ ನಾನೇ ಮೇಲೂ, ಅವ್ರಿಗಿಂತ ನಾನೇ ಮೇಲೂ ಅನ್ನೋ ಇದರಲ್ಲಿ ಮನೋಭಾವನೆಯಲ್ಲಿ ಎಲ್ಲ ಫ್ರೆಂಡ್ಸ್ ಆಗಿ ಆರಾಮಾಗಿರ್ತಾರೆ. ಹಂಗಾಗಿ ಇಲ್ಲಿ ಬಂದ ಸಂತೋಷ ಸಿಗುತ್ತೆ ಅವ್ರಿಗೆ. ಇದರಲ್ಲಿ ನಮ್ಮದೇನಿಲ್ಲ, ಅವರಾಗಿ ಅವರೇ ಕಂಡ್ಕೊಳ್ಳೋ ಪ್ರಪಂಚ ಇದು ನಮ್ಮ ಆಸರೆ. ಓಕೆ, ಆಸರೆ ಪ್ರಪಂಚ ಅಂದರೆ ತಪ್ಪಾಗಲ್ಲ ಮೇಡಮ್. ಈಗ ಊಟನೂ ಕೂಡ ಅಷ್ಟೇ, ನೀವೇನು ಒಂದು ಒಂದು ಅನ್ನನೋ ಸಾರೋ ಒಂದು ಉಪ್ಪಿನಕಾಯಿ ಆ ಥರ ಕೊಡಲ್ಲ, ತುಂಬ ವೆರೈಟಿ ವೆರೈಟಿಯಾಗಿ ಮಾಡ್ತೀರಾ, ಅದನ್ನ ನೋಡಿದ್ದೀನಿ ಕೂಡ. ಸೊ ಹೆಂಗೆ ಈ ಪ್ಲಾನ್ಸ್ ಹೆಂಗೆ ಅಂದರೆ, ಈಗ ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ಇರೋರಿಗೆ ಅಯ್ಯೋ ವೆರೈಟಿ ವೆರೈಟಿ ಮಾಡಾಕಬೇಕು ಅಂದಾಗ ಕಷ್ಟ ಆಗುತ್ತೆ. ಸೊ ಇಷ್ಟು ಜನನ ಇಟ್ಕೊಂಡು ದಿನಕ್ಕೂ ಒಂದೊಂದು ವೆರೈಟಿ ಅಂತ ಬಂದಾಗ ಹೆಂಗೆ ಮೇಡಮ್ ಆ ಪೇಷನ್ಸ್ ಹೆಂಗೆ ನಿಮಗೆ? ಅಮ್ಮ, ನಮ್ಮ ಆಸರೆಯಲ್ಲಿ ಊಟಕ್ಕೆ ಬರ ಇಲ್ಲ ಅಮ್ಮ. ಯಾವ ಟೈಮಲ್ಲಿ ಶುರು ಮಾಡಿದ್ವೋ ಏನೋ ಗೊತ್ತಿಲ್ಲ, ಊಟಕ್ಕೆ ಬರ ಇಲ್ಲ. ಯಾರೋ ಒಬ್ಬರು ದಿನಕ್ಕೆ ಒಬ್ಬರಾದರೂ ಊಟ ಕೊಡ್ತೀವಿ ಅಂತ ಮುಂದೆ ಬರ್ತಾರೆ. ಇಲ್ಲಿ ನಾವೇ ತಂದಾಗ್ತೀವಿ ಅಂತೇನಿಲ್ಲ, ಇಲ್ಲಿ ಯಾರಾದರೂ ಒಬ್ರು ಮುಂದೆ ಬಂದೇ ಬರ್ತಾರೆ, ಅವ್ರು ಕೇಳ್ತಾರೆ ಇಂತಿಂಥದ್ದೇ ಮಾಡಿ ಅಂತ. ನಮಗೂ ಮಾಡೋ ಆಸಕ್ತಿ ಇರೋದ್ರಿಂದ ಅವ್ರು ಹೇಳಿದ್ಕಿಂತ ಒಂದು ಪಟ್ಟು ಜಾಸ್ತಿನೇ, ಯಾಕಂದರೆ ಅವರು ವಯಸ್ಸು ಹೆಂಗೆಂಗೆ ಇರ್ತಾರೋ ಗೊತ್ತಿರಲ್ಲ. ಇಲ್ಲಿ ಬಂದುಬಿಟ್ಟು ನಾನು ಅನಾಥರು, ನಾನು ಅದೇ ತಿನ್ನಬೇಕು ಅನ್ನೋ ಮೌನೇ ಭಾವನೆ ಬರಬಾರ್ದು ಅಂತ ಅವ್ರು ಕೇಳೋಕ್ಕಿಂತ ಮುಂಚೆ ರೆಡಿಯಾಗಿರುತ್ತೆ. ಅಲ್ಲಿ ಕುತ್ಕೊಂಡು ಏನಾದರೂ ಮಾತಾಡ್ತಾ ಇರ್ತಾರೆ, ನನಗೆ ಅದಿಷ್ಟ ಇದಿಷ್ಟ ಅಂತ ಅದನ್ನು ಗಮನಕ್ಕೆ ತಗೊಂಡಿರ್ತೀವಿ. ಅವತ್ತಾಗಿಲ್ಲ ಅಂದರೆ ಎರಡು ಮೂರು ದಿನ ಬಿಟ್ಟಾಗಲಿ ಆ ಐಟಮ್ ಮಾಡಿ ತಗೊಂಡು ಕೊಟ್ಟು ಖುಷಿನ ಕೇಳ್ತೀವಿ. ಅವಾಗ ಅವ್ರ ಮುಖದಲ್ಲಿ ಕಾಣಿಸುತ್ತಲ್ಲ ಆ ಸಂತೋಷ ಬಿಟ್ಟು ಬೇರೆ ಇನ್ನೇನು ಪ್ರಪಂಚ ಇಲ್ಲ. ಓಕೆ, ಈಗ ಆಸರೆ ಅಂತ ಈಗ ನಾನು ಬಂದ ತಕ್ಷಣ ನಾನು ಕೇಳಿದೆ ಅಪ್ಪ ಅಮ್ಮ ಇಲ್ಲದೆ ಇರೋರಿದ್ದಾರೆ, ನನಗೆ ಒಂದು ಸ್ವಲ್ಪ ಬೇಜಾರಾಯಿತು. ನಿಮಗೆ ಬಂದಾಗ ನಿಮ್ಮ ಮಕ್ಕಳಿದ್ದಾರೆ ಅಂದಾಗ ಹ್ಞೂ ಅಂತಾರೆ, ಎಷ್ಟು ನಿಮಗೆ ಕೋಪ ಬರ್ತಿತ್ತು? ಇದ್ದೂ ಇಲ್ಲಿ ತಂದು ಬಿಡ್ತಾರಲ್ಲ ಎಲ್ಲ ಇದ್ದೂ, ಅದಕ್ಕೆ ಒಂದು ಬಿರದೆ ಕೊಟ್ಬಿಟ್ಟಾರೆ ರೌಡಿಗಳು ಅಂತ ನಮ್ಮ ಗಮನಕ್ಕೆ ಬಂದಿಲ್ಲ ಅನ್ಕೊಳ್ತೀನಿ. ಕೆಲವೊಂದು ವಿಚಾರದಲ್ಲಿ ಅವ್ರ ಕಡೆಯವ್ರು ಇದ್ದಾರೆ ಅಂತ ಗೊತ್ತಾದಾಗ ನಾವು ಫೋನ್ ಮಾಡಿ ಕೂಗಾಡೋದು ಸಹಜ. ಅದನ್ನ ಆಡಿಯೋಗಳನ್ನ ಮಾಡಿ ಅವ್ರಿಗೆ ಬಿಡ್ತಾರೆ, ನೋಡಿ ಇವರು ನಿಜವಾಗ್ಲು ಸಾಕೋರು ಅಂತ ಕೇಳ್ತಾರೆ, ಪ್ರತಿಯೊಂದು ಕೇಳ್ತಾರೆ, ರೌಡಿಗಳು ಅಂತ ಹೇಳ್ತಾರೆ. ಎಲ್ಲಾ ಬಿರುದುಗಳನ್ನ ತಗೊಂಡ್ಬಿಟ್ಟಿದೀವಿ, ಭೀಕ್ಷಕರು ಅಂತಾರೆ, ಎಲ್ಲದಕ್ಕೂ ರೆಡಿ ಆಗಿದೀವಿ. ಯಾಕಂದ್ರೆ ನಮ್ಗೆ ಅವ್ರ ಪ್ರೀತಿ ವಿಶ್ವಾಸದ ಮುಂದೆ ಇವ್ರು ಕೂಡ ಬಿರುದೇನು ನಮಗೆ ದೊಡ್ಡದಲ್ಲ ದೊಡ್ಡದಲ್ಲ ಮೇಡಮ್. ಇನ್ನೊಂದು, ಈಗ ಆಸರೆ ಅನ್ನುವಂಥದ್ದು ಬೆಂಗಳೂರಲ್ಲಿ ಮಾತ್ರ ಇಲ್ಲ, ಹಾಸನ ಎಲ್ಲಾ ಕಡೆ ಕೂಡ ಅದು ದೊಡ್ಡ ಮಟ್ಟಿಗೆ ಬೆಳೀತಾ ಇದೆ. ಸೊ ಹೆಂಗೆ ಈ ಬ್ರಾಂಚಸ್ಗಳು ಎಲ್ಲೆಲ್ಲಿ ಇದೆ ಮೇಡಮ್ ಇದು? ಅಮ್ಮ, ನಮ್ದೊಂದು ಸಂಘಟನೆ ಇತ್ತು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ. ನಾವು ಪಕ್ಕ ಬಿಸ್ನೆಸ್ ಮ್ಯಾನ್ ಆಗಿದ್ವಿ, ಯಾಕಂದರೆ ಅವರು 2012 ಚಿಕ್ಕ ವಯಸ್ಸಲ್ಲೇ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂತೇಳಿ ಒಂದು ಅವಾರ್ಡ್ ತಗೊಂಡಿರ್ತಾರೆ. ಟಾಪ್ ಗ್ರೂಪ್ ಆಫ್ ಕಂಪನಿ ಎಮ್ ಡಿ ಅವರು. ಸೆಕ್ಯೂರಿಟಿ ಕಂಪ್ನಿ ಇರುತ್ತೆ, ಸೆಕ್ಯೂರಿಟಿ ಕಂಪ್ನಿಲಿ ಯಾವುದೋ ಸಮಸ್ಯೆ ಆದಾಗ ಕನ್ನಡ ಪರ ಹೋರಾಟಗಾರರು ಬಂದು ಒಂದ್ಸತಿ ನನ್ನ ಮೇಲೆ ಹಲ್ಲೆ ಮಾಡಿರ್ತಾರೆ, ಇದೇ ಟೋಲಲ್ಲಿ ಅಲ್ಲೇ ಆಗಿರುತ್ತೆ. ಅದಕ್ಕೋಸ್ಕರ ಒಂದು ಚಿಕ್ಕದಾಗ ಒಂದು ಸಂಘಟನೆ ಕಟ್ಕೊಳ್ತೀವಿ. ಆ ಸಂಘಟನೆ ಕೂಡ ಈಗ ಬೆಳೆದು ಎಮ್ಮರವಾಗಿದೆ. ಈ ಆ ಸಂಘಟನೆಯಲ್ಲಿ ಯಾರಿದ್ದಾರೆ ಅವರೇ ನಮ್ಮ ಆಸರೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದಾರೆ. ನಮ್ಮ ಪದ್ಧತಿ ಅವ್ರಿಗೆ ಇಷ್ಟ ಆಗಿ ಈಗ ಈ ಇತ್ತೀಚೆಗೆ ಹಾಸನಲ್ಲಿ ಕೇಳಿದ್ರು, ದಿನೇಶ್ ಗೌಡರು ಅಂತ ಇದ್ರು ಹಾಸನಲ್ಲಿ, ಅವ್ರಿಗೆ ಮಾಡ್ಕೊಟ್ಟಿದ್ದೀವಿ. ಬಳ್ಳಾರಿಯಲ್ಲಿ ಅನ್ವೇಷ್ ಮಾಡ್ಕೊಂಡಿದ್ದಾರೆ, ಮಂಡ್ಯ ಮೈಸೂರಲ್ಲಿ ವಿಶ್ವನಾಥ್ ಅಂತ ಇದ್ದಾರೆ. ಹೀಗೆ ಪ್ರತಿಯೊಂದು ಕಡೆನೂ ನಮ್ಮ ಸಂಘಟನೆಯಲ್ಲಿ ಯಾರಿದ್ದಾರೆ ಅವ್ರ ಜೊತೆಗೆ ಬೇರೆಯವರು ಕೈ ಜೋಡಿಸಿ ನಡೆಸ್ಕೊಂಡು ಹೋಗ್ತಾ ಇದಾರೆ. ಸೂಪರ್ ಮೇಡಮ್, ಖುಷಿ ವಿಚಾರ. ಇನ್ನೊಂದು, ಈ ಟೈಮಿಂಗ್ಸ್, ತಿಂಡಿ ಊಟ ರಾತ್ರಿ ಊಟ ಈ ಟೈಮಿಂಗ್ಸ್ ಹೆಂಗೆ ಪ್ರೋಸೆಸ್ ನಡೆಯುತ್ತೆ? ಬೆಳಿಗ್ಗೆ 7 ಕಾಫಿ ಬಿಸ್ಕೆಟ್ ಕೊಡ್ತಾರೆ, 9:30 ಒಳಗಡೆ ಒಂದು ಟಿಫನ್ ಲೈಟಾಗಿ, ಉಪ್ಪಿಟ್ಟು ಆಗಿರ್ಬೋದು ಅವಲಕ್ಕಿ ಆಗಿರ್ಬೋದು, ಹೆವಿ ಕೊಡಲ್ಲ ಅದನ್ನು, ಯಾಕಂದರೆ ಬಿಸ್ಕೆಟ್ ಆವಾಗಿಂದ ತಿಂದಿರ್ತಾರೆ ಆ ಕಾರಣಕ್ಕೆ. ಮಧ್ಯಾಹ್ನ 1:30 ಒಳಗಡೆ ಊಟ, ಅನ್ನ ಸಾರು ಮುದ್ದೆ ಒಂದು ಪಲ್ಯ ಏನಾದರೂ ಇರುತ್ತೆ ಯಾರು ಇಲ್ಲ ಅಂತಂದರೆ. ಮತ್ತೆ 4:00 ಫ್ರೂಟ್ ಸಾಲಿಡ್ ಆಗಿರ್ಬೋದು, ಇಲ್ಲ ಯಾರು ಸ್ವೀಟ್ ತಂದು ಕೊಟ್ಟಿರ್ತಾರೆ, ಕೆಲವರು ನೋಡೋಕೆ ಬರೋರು ಬರೀ ಕೈಲಿ ಬರಲ್ಲ, ಯಾಕಂದರೆ ಸಂಜೆ ಕಾಫಿ ಟೀ ಏನು ಕೊಡಲ್ಲ. ಹಾಗಾಗಿ ಆ ಸ್ವೀಟ್ಗಳಾಗಲಿ ಫ್ರೂಟ್ ಸಾಲಿಡಾಗಲಿ ಪೂರಿಗಳಾಗಲಿ ಇದನ್ನು ಕೊಡ್ತೀವಿ. ರಾತ್ರಿ ಮತ್ತೆ ಅನ್ನ ಸಾರು ಮುದ್ದೆ ಪಲಾವ್. ಟೈಮಿಂಗ್ಸ್ ಮೇಡಮ್? ರಾತ್ರಿ 9:00, 8:00-9:00, ಯಾಕಂದರೆ ಅದು ಒಂದ್ಸತಿ 8:00 ಸ್ಟಾರ್ಟ್ ಆಯ್ತು ಅಂದರೆ ಮುಗಿಯೋದಕ್ಕೆ 10:00 ಆಗಿರುತ್ತೆ. ಒಂದೇ ಸತಿ ಎಲ್ಲರಿಗೂ ಕೂರಿಸಿ ಕೊಡೋಷ್ಟು ಸಾಮರ್ಥ್ಯ ನಮ್ಮಲ್ಲಿಲ್ಲ, ಚಿಕ್ಕ ಜಾಗ ಆಗಿರೋದ್ರಿಂದ ಬ್ಯಾಚ್ ಬೈ ಬ್ಯಾಚ್ ಊಟ ಮಾಡ್ಕೊಂಡು ಹೋಗ್ತಾರೆ, ಅದನ್ನೇ 2 ಆಗಿಬಿಡುತ್ತೆ. ಹಾಗಾಗಿ 8:30 ಸ್ಟಾರ್ಟ್ ಮಾಡಿಬಿಡ್ತೀವಿ, 11:00 ಆಗುತ್ತೆ. ಇವಾಗ ಹೆಲ್ತಿ ಫುಡ್ ಅಂತ ಯಾರೊಬ್ರು ತಂದುಕೊಟ್ಟಿದ್ದಾರೆ, ಹೆಲ್ತಿ ಫುಡ್ ಕುಡಿತಾ ಇದ್ದಾರೆ ಬೆಳಿಗ್ಗೆ ಹೊತ್ತು. ಮತ್ತೆ ವಿಟಮಿನ್ ಮಾತ್ರೆ ನುಂಗ್ತಾರೆ, ಶುಗರ್ ಇರೋ ಶುಗರ್ ಮಾತ್ರೆ, ಬಿ ಪಿ ಮಾತ್ರೆ, ಪ್ರತಿಯೊಂದಕ್ಕೂ ಯಾವುದಕ್ಕೂ ಏನಿಲ್ಲ, ಆರಾಮಾಗಿ ಹ್ಯಾಪಿಯಾಗಿದ್ದಾರೆ ಅನ್ಕೊಂಡಿದ್ದೀನಿ. ನಾನು ಹೋದಾಗ ಅವ್ರು ನಗು ಕೊಡ್ತಾರಲ್ಲ ಅದನ್ನೇ ಅನ್ಕೊಂತೀನಿ, ಅವ್ರು ಖುಷಿಯಾಗಿದ್ದಾರೆ ಅಂತ ಅಷ್ಟು ಹೇಳಕ್ಕೆ ಸಾಧ್ಯ. ಇನ್ನೊಂದು ಮೇಡಮ್, ಇಲ್ಲಿ ಬರೀ ಆರೋಗ್ಯವಾಗಿರೋರು ಅಂತ ಇಲ್ಲ, ಇಲ್ಲಿ ಅನಾರೋಗ್ಯದಿಂದ ಇರೋರು ಕೂಡ ಇದ್ದಾರೆ. ಅಂದರೆ ಟಿ ಬಿ, ಹೌದು ಅದನ್ನು ಹೇಳಬಾರ್ದು. ಸೊ ಹೆಂಗೆ ಅವ್ರಿಗೆ ಅವ್ರಿಗೆ ಟ್ರೀಟ್ ಮಾಡುವಂತಹ ಫೆಸಿಲಿಟಿ ಹೆಂಗಿರುತ್ತೆ ಮೇಡಮ್? ಅಮ್ಮ, ಅದೆಲ್ಲ ಮೇಲ್ಗಡೆ ಇರ್ತಾರೆ, ನರ್ಸ್ ಇದ್ದಾರೆ, ಕೇರ್ ಟೇಕರ್ಗಳಿದ್ದಾರೆ, ಅವ್ರಿಗೆ ಹೌದಮ್ಮ, ಅವ್ರಗಳಿಗೆಲ್ಲ ಪೇಮೆಂಟ್ ಅಂದರೆ ಇವಾಗ ಬೇರೆ ಕಡೆ ಹೋದ್ರೆ 10,000, 15,000, 20,000 ತಗೊಳ್ತಾರೆ. ನಮ್ಮ ಹತ್ರ ಎಲ್ಲ ಕಮ್ಮಿ ಸಂಬಳದಲ್ಲಿ ಕೆಲಸ ಮಾಡೋರು, ಎಲ್ಲರೂ ಮಾನವೀಯತೆ ಇರೋರನ್ನೇ ಆಯ್ಕೆ ಮಾಡ್ಕೊಂಡಿರ್ತೀನಿ. ಯಾಕಂದ್ರೆ ಇಲ್ಲಿ ದುಡ್ಡಿಗೋಸ್ಕರ ಬರೋರ ಹತ್ರ ಮಾನವೀಯತೆ ಇರಲ್ಲ, ಯಾಕಂದ್ರೆ ಅವ್ರ ಮನೆ ಪರಿಸ್ಥಿತಿ ಹಂಗಿರುತ್ತೆ. ಅದನ್ನು ಹೇಳಬಾರ್ದು ದುಡ್ಡಿಗೋಸ್ಕರ ಅಂತೇಳಿ, ಬಟ್ ಅವ್ರ ಮನೆ ಪರಿಸ್ಥಿತಿ ಅನುಗುಣವಾಗಿರುತ್ತೆ. ಹಾಗಾಗಿ ಕೆಲವ್ರು ಚೆನ್ನಾಗಿರೋರು ಈಗ ಎಜುಕೇಷನ್ ಮಾಡಿರ್ತಾರೆ, ಅವ್ರು ಪೆಂಡಿಂಗ್ ಇರ್ತಾರೆ, ಅಂಥವ್ರು ಬಂದ್ಬಿಟ್ಟು
ಮಾಡ್ಕೊಂಡು ಹೋಗ್ತಾ ಇದಾರೆ. ಮೇಡಮ್, ಈಗ ಹಬ್ಬ ಹರಿದಿನ ಬಂತು ಅಂದರೆ ಆ ಆಚರಣೆ ಹೆಂಗೆ ನಡೆಯುತ್ತೆ ಆಶ್ರಮದಲ್ಲಿ? ಬೆಳಿಗ್ಗೆ 3 ಗಂಟೆಗೆ ಎದ್ದೇಳ್ತೀನಿ, ಇರೋ ಬರೋರಿಗೆಲ್ಲ ಮನೇಲಿ ಹಿಂಸೆ ಕೊಡ್ತೀನಿ, ಬೆಳಿಗ್ಗೆ 7:30 ಗಂಟೆಗೆ ಅಲ್ಲಿ ಮುಗಿಸ್ಕೊಂತೀನಿ, ಆಮೇಲೆ ಇಲ್ಲಿ ಬಂದು ಇಡೀ ದಿನ ಇವ್ರಿಗೆ ಹಿಂಸೆ ಕೊಡ್ತೀನಿ. ಸ್ನಾನ ಮಾಡಿ ಅವ್ರ ಮನೆಯಲ್ಲಿ ಪಾಪ ಎಂಜಾಯ್ ಮಾಡಿ, ಅವ್ರಿಗೆ ಅದು ಹಿಂಸೆನೇ ಆಗಿರುತ್ತೆ, ಯಾಕಂದ್ರೆ ಪಾಪ ವಯಸ್ಸಾದವರು ಸ್ನಾನ ಮಾಡಿ ಅಂದ್ರೆ ಯಾಕೆ ಮಾಡಿ ಅಂತಾರೆ ಅಂತಾರೆ, ಹಾಗಾಗಿ ಅವ್ರಿಗೆ ಹಿಂಸೆ ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಓಕೆ ಅಮ್ಮ, ನಾವು ಇನ್ನೊಂದು ಆಸರೆ, ಈಗ ಎಲ್ರಿಗೂ ಕೂಡ ಆಸರೆ ಅಂದ ತಕ್ಷಣ ಓಕೆ ಇಷ್ಟು ಜನನ ಸಾಕ್ತಾರೆ, ಅವ್ರ ಮನೆಯವ್ರ ಥರನೇ ನೋಡ್ತಾರೆ ಅನ್ನುವಂಥದ್ದು ಒಂದು ಭಾವನೆ ಅದು ಮೂಡುವಂಥದ್ದೇ. ಆದರೆ ಇದರಲ್ಲಿ ವಿಜಯಲಕ್ಷ್ಮಿ ವಿಚಾರ ತುಂಬ ಆಗಿ ಒಂದು ನೆಗೆಟಿವಿಟಿಯನ್ನು ಕೂಡ ಹರಡಿಸಿತ್ತು, ಇಲ್ಲ ಅವರು ನಿಜವಾಗ್ಲೂ ಮೋಸ ಮಾಡಿದ್ದಾರೆ, ಅವ್ರು ದುಡ್ಡು ತಿಂದಿದ್ದಾರೆ ಈ ಥರ ಹೇಳಿ. ಸೊ ನೀವು ಏನು ಹೇಳ್ತೀರಮ್ಮ ಈ ವಿಚಾರಕ್ಕೆ? ಅಮ್ಮ, ಒಂದು ವಿಚಾರ ಹೇಳಮ್ಮ, ವಿಜಯಲಕ್ಷ್ಮಿ ಅವರದ್ದು ದುಡ್ಡು ತಿಂದಾರೆ ಅಂತಂದರೆ ಅವ್ರು ಅದಕ್ಕಿಂತ ಮುಂಚೆ ಎಷ್ಟೋ ಲೈವ್ಗಳನ್ನ ಮಾಡಿ ಅಮೌಂಟ್ ಕೇಳಿದ್ರು, ದುಡ್ಡುಗಳನ್ನ ಕೇಳಿದ್ರು, ಎಲ್ಲಾದರೂ ಬಂದಿತ್ತಮ್ಮ? ಬಂದಿತ್ತ? ಒಂದು ಚಿಕ್ಕ ಎಕ್ಸಾಂಪಲ್, ಎಲ್ಲಾದರೂ ಬಂದಿತ್ತ? ಇಲ್ಲ. ಆದರೆ ಒಂದು ಯಾವುದೋ ಆಶ್ರಮಕ್ಕೆ ಬಂದು ಕೇಳಿದಾಗ ನಿನಗೆ 3 ಲಕ್ಷ ಚಿಲ್ಲರೆ ಬಂದಿದೆ, ಅದರಲ್ಲಿ ಯಾವುದೇ ಮೋಸ ಇಲ್ಲ. ಯಾಕಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಮುಂಚೆನೂ ತೋರಿಸಿದ್ದೀವಿ, ಎಂಡಲ್ಲೂ ತೋರಿಸಿದ್ದೀವಿ, ಅದು ಬಂದಿರೋ ಅಮೌಂಟ್ನ ಕೊಟ್ಟಿದ್ದೀವಿ. ಒಂದು ತಪ್ಪು ಏನು ಮಾಡಿದ್ವಿ ಅಂದರೆ ಅವ್ರನ್ನ ಆಶ್ರಮದಲ್ಲೇ ಬಿಡದಲ್ಲೇ ಮನೆ ಕರ್ಕೊಂಡು ಹೋಗಿಟ್ಟು ಸೌಲಭ್ಯ ಕೊಟ್ಟಿದ್ದು ದೊಡ್ಡ ತಪ್ಪು. ಯಾಕಂದರೆ ಒಬ್ಬ ಸೆಲಿಬ್ರಿಟಿ ಇಲ್ಲಿ ಎಲ್ಲರ ಜೊತೆ ಇರಬಾರ್ದು ಅಂತೇಳಿ ಮನೇಲಿ ಜಾಗ ಕೊಟ್ಟಿದ್ದು ದೊಡ್ಡ ತಪ್ಪಾಗಿದೆ, ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಓಕೆ, ಅವತ್ತಿಂದ ಈಗ ಈ ತಲೆಯಲ್ಲಿ ಏನು ಫಿಕ್ಸ್ಡ್ ಆಗಿದ್ದಾರೆ? ಒಬ್ಬ ಸೆಲೆಬ್ರಿಟಿ, ಸೆಲೆಬ್ರಿಟಿ ಗೊತ್ತಿರೋರು ಯಾರಾದರೂ ಬಂದರು ಅಂದರೆ ಆಶ್ರಮದಲ್ಲೇ ಇಟ್ಕೋಬೇಕು ಅಂತ ಅಥವಾ ಫೆಸಿಲಿಟಿಗಳನ್ನ ಕೊಡಬೇಕು ಅಂತ? ಇತ್ತೀಚೆಗೆ ಅಷ್ಟೇ ಒಬ್ಬ ಸೆಲೆಬ್ರಿಟಿ ಅಪ್ಪ ಬಂದರು, ಅವ್ರನ್ನ 2-3 ದಿನಕ್ಕೆ ನಾವು ಕಳಿಸ್ಕೊಟ್ವಿ. ಯಾಕಂದರೆ ಅವರಿಗೆ ಸೆಲೆಬ್ರಿಟಿ ಅನ್ನೋದು ಮೈಂಡಿಗೆ ಹೋಗ್ಬಿಟ್ಟಿರುತ್ತೆ, ನಮ್ಮಂಥವ್ರ ಹತ್ರ ಇರಲ್ಲ. ಏನು ತೊಂದರೆ ಆಯಿತು ಅವ್ರಿಗೆ ಇಲ್ಲಿ? ಅವ್ರಿಗೆ ಏನಂತಂದರೆ ಸಪ್ರೇಟ್ ರೂಮ್ ಕೇಳ್ತಾರೆ, ಅದನ್ನ ನಾವು ಕೊಡೋಕ್ಕಾಗಲ್ಲ. ಮೊಬೈಲ್ಗಳು ಕೇಳ್ತಾರೆ, ಬಟ್ ಮೊಬೈಲ್ಗಳು ಕೊಡೋಲ್ಲ. ಕಾರಣ ಇಷ್ಟೇ, ಇವಾಗ ಎಲ್ಲರೂ ನನ್ನ ಪ್ರಪಂಚದಲ್ಲಿ ಯಾರು ಎಲ್ಲ ಏನು ಇಲ್ದಿದ್ದವ್ರೆ. ಇವಾಗ ನಾನು ಕೂಡ ಮೊಬೈಲ್ ತಂದು ಕೆಳಗೆ ಹೋಗಲ್ಲ. ನಾನೀಗ ಮೊಬೈಲಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದರೆ ನಾನು ಯಾರ ಹತ್ರ ಮಾತಾಡ್ತೀನಿ ಗೊತ್ತಿರಲ್ಲ. ಆದರೆ ಅವ್ರ ಮನಸ್ಥಿತಿ ಏನೋ, ಅವ್ರ ಅಪ್ಪನ ಹತ್ರ ಮಾತಾಡ್ತಾರೆ, ಮಗಳ ಹತ್ರ ಮಾತಾಡ್ತಾರೆ ಅನ್ನೋ ಮನಸ್ಥಿತಿ ಬರುತ್ತೆ. ಅವ್ರನ್ನ ಮತ್ತೆ ನನ್ನ ದಾರಿ ತಗೊಳ್ಳೋಕ್ಕೆ ಭಾರಿ ಕಷ್ಟಪಡ್ಬೇಕಾಗುತ್ತೆ ನಾನು. ಅದಕ್ಕೋಸ್ಕರ ಆ ಫೋನ್ಗಳು ಮತ್ತು ಅವ್ರಿಗೆ ಹೊರಗಡೆ ಪ್ರಪಂಚ ವಾಕ್ಗಳು ಇವೆಲ್ಲ ನಾನು ಬಿಡೋಕ್ಕೆ ಇದ್ದಿಲ್ಲ. ಯಾಕಂದರೆ ಕೆಲವೊಂದೆಲ್ಲ ಸ್ಟೇಷನ್ ಲೆಟ್ರಲ್ಲಿ ತಗೊಂಡಿರ್ತೀನಿ. ಅವ್ರು ಏನಾದರೂ ಮಿಸ್ ಆಯಿತು ಅಂದರೆ ಪೊಲೀಸರು ನನ್ನ ಕೇಳ್ತಾರೆ, ಅವ್ರನ್ನ ಕರ್ಕೊಂಡು ಬಂದು ಬಿಟ್ಟಿದ್ದಲ್ಲ ಎಲ್ಲಮ್ಮ ಅಂತ. ಅವಾಗ ನಾವು ಉತ್ತರ ಕೊಡಬೇಕಾಗುತ್ತೆ. ಅಂತರ ಕೇಸ್ಗಳು ತುಂಬ ಎದುರಿಸ್ಬಿಟ್ಟಿರೋದ್ರಿಂದ ಅದನ್ನು ಸ್ಟ್ರಿಕ್ಟಾಗಿ ನೋಡ್ತೀವಲ್ಲ, ಅದು ಅವರಿಗೆ ಆಗಿ ಬರ್ತಾ ಇಲ್ಲ. ಹಾಗಾಗಿ ಸೆಲೆಬ್ರಿಟಿ ಅನ್ನೋದು ತಲೆಗಿರುತ್ತೆ. ಅದಕ್ಕೋಸ್ಕರ ಸೆಲೆಬ್ರಿಟಿಗಳು ಬೇಡ ನನಗೆ, ಇರೋರೇ ಸೆಲೆಬ್ರಿಟಿಗಳು. ಹೌದು, ನಿಜ, ದೊಡ್ಡ ಮಾತು.